ಈ ತರ ಓಪನ್ ಆಗುತ್ತೆ. ಆಯ್ತಾ, ಇಲ್ಲಿ ಸ್ಕ್ರೀನ್ ಇರುತ್ತಲ್ವಾ, ಇದ್ರ ಮೇಲೇನೆ ಓಪನ್ ಆಗುತ್ತೆ ಇಲ್ಲಿ. ಅದೇ ಟ್ಯಾಸ್ಕ್ ಬಾರ್ ಅಷ್ಟೇ ಕಾಣ್ತಾ ಇರುತ್ತೆ ನಿಮಗೆ. ಇದ್ರ ಮೇಲ್ಗಡೆ ಎಂ ಎಸ್ ನೋಟ್ ಪ್ಯಾಡ್ ಇದೆಲ್ಲ, ನೋಟ್ ಪ್ಯಾಡ್ ಓಪನ್ ಮಾಡಿದ್ರೆ ನೋಟ್ ಪ್ಯಾಡ್ ಇದ್ರ ಮೇಲೆ ಓಪನ್ ಆಗುತ್ತೆ, ಈ ತರ ಓಪನ್ ಆಗುತ್ತೆ. ಆಯ್ತಾ, ಸೊ ಇದರಲ್ಲಿ ಫಸ್ಟ್ ಟೈಟಲ್ ಬಾರ್ ಅಂತ ಯಾಕೆ ಕರೀತಾರೆ? ಸೊ ಅದು ಏನ್ ಓಪನ್ ಮಾಡಿದ್ರಲ್ಲ ನೀವು, ಅದ್ರ ಹೆಸರು ಇಲ್ಲಿರುತ್ತೆ, ಸೊ ಅದಕ್ಕೆ ಟೈಟಲ್ ಬಾರ್ ಅಂತ ಹೇಳ್ತಾರೆ. ಮೆನು ಬಾರ್ ಅಂತ ಯಾಕೆ ಕರೀತಾರೆ? ಮೆನುಗಳು, ಆಪ್ಷನ್ಸ್, ಆ ಬಾರ್ ಅಲ್ಲಿ ಮೆನುಗಳು ಇರುತ್ತೆ. ಸೊ ಮೆನು ಇರುತ್ತಪ್ಪ, ಅದಕ್ಕೆ ಮೆನು ಬಾರ್ ಅಂತ ಕರೀತಾರೆ. ಇದೆಲ್ಲ ಮೆನು ಬಾರ್ ಅಲ್ಲಿ ಇರುತ್ತೆ. ಆಯ್ತಾ, ಸೊ ಈಗ ಫೈಲ್ ಬಂದು ನಾನು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ? ಓಪನ್ ಆಗಲ್ಲ, ಸಬ್ಮೇಲ್ಗಳು ಓಪನ್ ಆಗುತ್ತೆ. ಆಯ್ತಾ, ಸೊ ಇದಕ್ಕೆ ಏನಂತಾರೆ? ಮೆನು ಅಂತಾರೆ. ಅದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಡಬಲ್ ಕ್ಲಿಕ್ ಮಾಡ್ಬೇಕಾ, ಸಿಂಗಲ್ ಕ್ಲಿಕ್ ಸಿಂಗಲ್ ಕ್ಲಿಕ್ ಮಾಡಿದ್ರೆ ಈ ತರ ಸಬ್ಮೇಲ್ ಓಪನ್ ಆಗುತ್ತೆ. ಸಬ್ಮೇಲ್ ಏನೇನು ಇರುತ್ತೆ? ನಿಮಗೆ ನ್ಯೂ ಅಂತ ಇರುತ್ತೆ, ಫಸ್ಟ್ ನ್ಯೂ ಅಂತ ಇರುತ್ತೆ, ಆಮೇಲೆ ಓಪನ್ ಅಂತ ಇರುತ್ತೆ. ಆಯ್ತಾ, ಸೊ ಇಂಗ್ಲಿಷ್ ಅದೇ ತರ ಇಲ್ಲೆಲ್ಲ ಏನಾದ್ರು ಸೆಂಟೆನ್ಸಸ್ ಅದು ಇದೆಲ್ಲ ಬರಿಬಹುದು. ಸೊ ಬರ್ದಾದ್ಮೇಲೆ ಅದನ್ನೇನ್ ಮಾಡ್ತೀರಾ ನೀವು? ಸೊ ಬರ್ದಾದ್ಮೇಲೆ ನೀವು ಸೇವ್ ಮಾಡಬೇಕು. ಸೊ ಅದ ಆಪ್ಷನ್ ಏನಿರುತ್ತೆ? ಆಪ್ಷನ್. ಸೊ ನೀವೇನ್ ಮಾಡ್ಬೇಕು, ಫಸ್ಟ್ ಫೈಲಿಗೆ ಬಂದು ಓಪನ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದು ಡ್ರಾಪ್ ಆಗುತ್ತೆ, ಇದು ಸಬ್ ಮೆನ್ಯೂಸ್ ಬರುತ್ತೆ. ಸೊ ಅವಾಗ ಫೈಲ್ ನ್ಯೂ ಹೋದ್ರೆ ಏನಾಗುತ್ತೆ? ಹೊಸ ಪ್ಯಾಕ್ ಓಪನ್ ಆದಾಗ ಅದರಲ್ಲಿ ಏನಾದ್ರು ಟೈಪ್ ಮಾಡ್ಬೇಕು. ಟೈಪ್ ಹೆಂಗ್ ಮಾಡ್ತೀರಾ? ಕೀಬೋರ್ಡ್ ಇಂದ ಟೈಪ್ ಮಾಡ್ತೀರಾ. ಕೀಬೋರ್ಡ್ ಇಂದ ಟೈಪ್ ಮಾಡಿ ಆದ್ಮೇಲೆ ಸೇವ್ ಮಾಡ್ಬೇಕಂದ್ರೆ ಎಷ್ಟೊತ್ತಿ ಕ್ಲಿಕ್ ಮಾಡ್ಬೇಕು? ಆಯ್ತಾ, ಬರೇ ಓಪನ್ ಮಾಡ್ಲಿಕ್ಕೆ ಇಲ್ಲೆಲ್ಲ ಒಂದೇ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಫಸ್ಟ್ ಏನಾದ್ರು ಬರಿಬೇಕು ನೀವು, ಇಲ್ಲಿ ನಿಮ್ಮ ಸೋಷಿಯಲ್ ಅಥವಾ ನಿಮ್ಮ ಹಿಸ್ಟ್ರಿ, ಸಮಾಜ, ಅದೆಲ್ಲ ಇಂಗ್ಲಿಷ್ ನೋಟ್ಸ್ ಬರೀತೀರಾ? ಸೊ ನೋಟ್ಸ್ ಎಲ್ಲ ಅದೆಲ್ಲ ಆನ್ಸರ್ಸ್ ಕ್ವಶನ್ಸ್ ಅದೆಲ್ಲ ಬರೆದು ಸೇವ್ ಮಾಡ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೇಕು ನೀವು. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ ಅಂದ್ರೆ ಏನಾಗುತ್ತೆ? ಅದು ಕಂಪ್ಯೂಟರ್ ಎಲ್ಲ ನೆನ್ಪಿಟ್ಕೊಂಡ್ಬಿಡುತ್ತೆ. ಎಲ್ಲಿ ನೆನ್ಪಿಟ್ಕೊಳ್ಳುತ್ತೆ? ಸಿಪಿಯು ಅಲ್ಲಿ ಸೊ ಅಲ್ಲಿ ಹೋಗಿ ಸ್ಟೋರ್ ಆಗ್ಬಿಡುತ್ತೆ. ಅಲ್ಲಿ ರ್ಯಾಮ್ ಅಲ್ಲಿ ಸ್ಟೋರ್ ಆಗುತ್ತೆ, ರಾಮ್ ಅಲ್ಲಿ ಸ್ಟೋರ್ ಆಗುತ್ತೆ, ರಾಮ್ ಅಲ್ಲಿ ಸ್ಟೋರ್ ಆಗುತ್ತೆ, ಹಾರ್ಡ್ ಡಿಸ್ಕ್ ಅಲ್ಲಿ ಸ್ಟೋರ್ ಆಗುತ್ತೆ. ಆಯ್ತಾ,
ಸೊ ಅಕಸ್ಮಾತ್ ಇವಾಗ ನೀವು ಎಲ್ಲಿಯಾದ್ರೂ ಟೈಪ್ ಮಾಡಿದ್ರ ಎ ಬಿ ಸಿ ಡಿ ಏನಾದ್ರು ಆಯ್ತಾ ಟೈಪ್ ಮಾಡಿ ಆದ್ಮೇಲೆ ನೀವು ಸೇವ್ ಮಾಡಿಲ್ಲ ಅನ್ಕೊಳ್ಳಿ ಅವಾಗ ಏನಾಗುತ್ತೆ ಸೇವ್ ಆಗಲ್ಲ ಸೊ ನೀವು ಸೇವ್ ಮಾಡಿದ್ರೇನೆ ಮತ್ತೆ ನೀವು ರೀಕಾಲ್ ಮಾಡ್ಕೋಬಹುದು ರೀಕಾಲ್ ಅಂದ್ರೆ ಮತ್ತೆ ಓಪನ್ ಮಾಡ್ಬೋದು ನೀವು ಇಲ್ಲಾಂದ್ರೆ ಮಾಡ್ಲಿಕ್ಕಾಗಲ್ಲ ಈಗ ಫಸ್ಟ್ ಈಗ ಇವತ್ ಸೇವ್ ಮಾಡಿದ್ರ ಒಂದು ಫೈಲ್ ನಾನು ಆಯ್ತಾ ಸೊ ಆಮೇಲೆ ನೆಕ್ಸ್ಟ್ ಡೇ ನೀವು ಓಪನ್ ಮಾಡ್ತೀರಾ ಕಂಪ್ಯೂಟರ್ ಕಂಪ್ಯೂಟರ್ ಓಪನ್ ಮಾಡಿದ್ರೆ ಈ ತರ ಸ್ಕ್ರೀನ್ ಬರುತ್ತೆ ನಿಮಗೆ ಈಗ ಇದೇ ತರ ನಾನು ಇನ್ನೊಂದು ಫೈಲ್ ಮಾಡ್ಬೇಕು ಆಯ್ತಾ ಈಗ ಇದನ್ನ ಇಂಗ್ಲಿಷ್ ಅಂತ ಹೇಳಿ ಸೇವ್ ಮಾಡಿದ್ವಿ ಫೈಲ್ ನ ಸೊ ಇಂಗ್ಲಿಷ್ ಅಂತ ಸೇವ್ ಮಾಡಿದ್ದಲ್ಲ ಅದೇ ತರ ಬೇರೆ ಓಪನ್ ಮಾಡ್ಬೇಕು ಇಂಗ್ಲಿಷ್ ಮಾಡಿದ್ದೀರಾ ಇದೇ ತರ ಇನ್ನೊಂದು ಫೈಲ್ ಬೇಕಂದ್ರೆ ನಿಮಗೆ ಸೇವ್ ಆಸ್ ಮಾಡಿ ಸೇವ್ ಆಸ್ ಕ್ಲಿಕ್ ಮಾಡಿದ್ರೆ ಮತ್ತೆ ಒಂದು ಬಾಕ್ಸ್ ಓಪನ್ ಆಗುತ್ತೆ ಇಲ್ಲೇನಂತ ಬಂದಿರುತ್ತೆ ಮತ್ತೆ ಇಲ್ಲೇನಿರುತ್ತೆ ಡೈರೆಕ್ಟ್ರೀಸ್ ಇರುತ್ತೆ ಇಲ್ಲಾಂದ್ರೆ ಸೀತಾ ಇಸ್ ಎ ಟೀಚರ್ ಅಂತ ಬರೀಬೇಕು ಟೀಚರ್ ಅಂತ ಮತ್ತೆ ಇನ್ನೊಂದ್ಸತಿ ಬರೆಯೋದು ಬದಲು ಮುಂಚೆನೆ ಬರ್ದಿರ್ತೀನಲ್ಲ ಸೊ ಅದನ್ನ ನಾನು ಕಾಪಿ ಮಾಡ್ಬೇಕು ಸೊ ಕಾಪಿ ಮಾಡ್ಬೇಕಂದ್ರೆ ಕಸ್ಟಮ್ ಇಲ್ಲಿ ತಂದು ಇರ್ಬೇಕು ತಂದಿಟ್ರೆ ಇಲ್ಲಿ ಒಂದು ಗೆರೆ ಬರುತ್ತೆ ಇಲ್ಲಿ ಗೆರೆ ಬಂದ್ರೆ ಆ ಗೆರೆನ ಇಟ್ಕೊಂಡು ಅಂದ್ರೆ ಮೌಸ್ ಬಟನ್ ಇರುತ್ತಲ್ವ ಮೌಸ್ ಅಲ್ಲಿ ಲೆಫ್ಟ್ ಬಟನ್ ಇರುತ್ತಲ್ಲ ಅದನ್ನ ಇಟ್ಕೊಂಡು ಈ ತರ ಮುಂದೆ ತರ್ಬೇಕು ಮುಂದೆ ತಂದ್ರೆ ಅದು ಬ್ಲ್ಯಾಕ್ ಆಗಿ ಪೇಸ್ಟ್ ಆಗ್ಬೋದು ಅದಕ್ಕೆ ಏನಂತ ಕರಿತೀವಿ ನಾವು ಸೊ ಪೇಸ್ಟ್ ಮಾಡಿದ್ರೆ ಅದು ಅದು ಸೆಲೆಕ್ಟ್ ಆಗಿರುತ್ತೆ ಅದು ಬ್ಲ್ಯಾಕ್ ಎಲ್ಲ ಬಂದ್ರೆ ಇದಿಷ್ಟು ಬ್ಲ್ಯಾಕ್ ಎಲ್ಲ ಬಂದ್ಬಿಡ್ತು ಬ್ಲ್ಯಾಕ್ ಕಲರ್ ಅಂದ್ರೆ ಸೆಲೆಕ್ಟ್ ಮಾಡ್ದಂಗೆ ಅದು ಸೆಲೆಕ್ಟ್ ಆದ್ಮೇಲೆ ಇಲ್ಲಿ ಒಂದು ಕಾಪಿಗೆ ಕ್ಲಿಕ್ ಮಾಡ್ಬೇಕು ಕ್ಲಿಕ್ ಮಾಡಿದ್ರೆ ಅದು ಕಾಪಿ ಆಗಿರುತ್ತೆ ಕಾಪಿ ಆಗಿ ಸ್ಟೋರ್ ಆಗಿರುತ್ತೆ ಆಮೇಲೆ ನಾವು ಮತ್ತೆ ಇಲ್ಲಿ ಸೀತಾ ಇದೆ ಆದ್ಮೇಲೆ ಇಲ್ಲಿ ಟೀಚರ್ ಬರ್ಬೇಕಾನೆ ಇಲ್ಲಿ ಕ್ಲಿಕ್ ಮಾಡ್ಬೇಕು ಈ ಕರ್ಸರ್ ಇಂದ ಹೆಂಗ್ ಕ್ಲಿಕ್ ಮಾಡ್ತೀರಾ ಮೌಸ್ ಇಂದ ಮೂವ್ ಮಾಡಿ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕರ್ಸರ್ ಬರುತ್ತೆ ಇಲ್ಲಿ ಟೀಚರ್ ಅಂತ ಹೇಳಿ ಪೇಸ್ಟ್ ಆಗುತ್ತೆ ಪೇಸ್ಟ್ ಅಂದ್ರೆ ಏನು ಇಲ್ಲೂ ಇರುತ್ತೆ ಮತ್ತೆ ಇಲ್ಲಿ ಕೂಡ ಬರುತ್ತೆ ಅದು ಏನ್ ಬರುತ್ತೆ ಕಾಪಿ ಮಾಡಿರ್ತೀವಲ್ಲ ಸೊ ಈ ಟೀಚರ್ ಬೇಡ ನನಗೆ ಇಲ್ಲಿ ಬೇಡ ಬಟ್ ಇಲ್ಲಿ ಬೇಕು ಹೌದಾ ಸೊ ಅವಾಗ ಏನ್ ಮಾಡ್ಬೇಕಂದ್ರೆ ಇದನ್ನ ಮತ್ತೆ ಸೆಲೆಕ್ಟ್ ಮಾಡ್ಬೇಕು ಸೆಲೆಕ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಕಾಪಿ ಮಾಡೋ ಬದಲು ನೀವು ಕಟ್ ಮಾಡ್ಬೇಕು ಯಾಕ್ ಕಟ್ ಮಾಡ್ತಿದ್ದೀರಾ ಡಾಕ್ಟರ್ ಅಂತ ಟೈಪ್ ಮಾಡ್ಬೇಕಿದೆ ಸೊ ಈ ಟೀಚರ್ ಇಲ್ಲಿ ಬೇಡ ಮನೆ ಸೊ ಅವಾಗ ಏನ್ ಮಾಡ್ಬೇಕು ನಾನು ಕಟ್ ಮಾಡ್ಬೇಕು ಕಟ್ ಮಾಡಿದ್ರೆ ಇಲ್ಲಿ ಹೋಗ್ಬಿಡುತ್ತೆ ಅವಾಗ ಏನಾಗುತ್ತೆ ಕಟ್ ಮಾಡಿದ್ರೆ ಕಟ್ ಮಾಡಿದ್ರೆ ಟೀಚರ್ ಅಂತ ಹೋಗ್ಬಿಡುತ್ತೆ ಆಮೇಲೆ ಕರ್ಸರ್ನ ಇಲ್ಲಿ ತರ್ಬೇಕು ಕರ್ಸರ್ನ ಇಲ್ಲಿ ತಂದು ಪೇಸ್ಟ್ ಅಂತ ಮಾಡಿದ್ರೆ ಇಲ್ಲಿ ಟೀಚರ್ ಬರುತ್ತೆ ಹೌದಾ